ಹಳ್ಳ ಹಿಡಿತ ಆರೋಗ್ಯ ಇಲಾಖೆ ಯೋಜನೆಗಳು ಅನ್ನೋ ಪ್ರಶ್ನೆ ಇದೆ ಕಾರಣ ಸಾರ್ವಜನಿಕ ಅಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಹಾಯ ಕೇಂದ್ರವನ್ನು ಓಪನ್ ಮಾಡಲಾಗಿದೆ ಆದರೆ ಸಹಾಯ ಕೇಂದ್ರದಲ್ಲಿ ಸಿಗ್ಬಂದಿನೂ ಇಲ್ಲ ಮಾಹಿತಿ ಕೊಡೋರು ಇಲ್ಲ ಸೊ ಆಟ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇದೆ ಸಹಾಯ ಕೇಂದ್ರಗಳ ಪರಿಸ್ಥಿತಿ ಬನ್ನಿ ಡೀಟೇಲ್ಸ್ ನೋಡೋಣ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೆಂಥ ಎಡವಟ್ಟು ಹೆಲ್ತ್ ಡೆಸ್ಕ್ನಲ್ಲಿ ಮಾಹಿತಿನೂ ಇಲ್ಲ ಸಿಬ್ಬಂದಿನೂ ಇಲ್ಲ ಎಸ್ ದೊಡ್ಡ ದೊಡ್ಡ ಸರ್ಕಾರಿ ಆಸ್ಪತ್ರೆಗಳಿಗೆ ರಾಜ್ಯದ ಹಳ್ಳಿ ಹಳ್ಳಿಯಿಂದ ಜನ ಚಿಕಿತ್ಸೆಗೆ ಅಂತ ಬರ್ತಾರೆ ಅಂಥವರು ಎಮರ್ಜೆನ್ಸಿ ವಾರ್ಡ್ ಎಲ್ಲಿದೆ ಓ ಪಿ ಡಿ ಕಾರ್ಡ್ ಎಲ್ಲಿ ತಗೋಬೇಕು ಈ ಎಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ ಅಂಥವರಿಗೆ ಅನುಕೂಲ ಆಗ್ಲಿ ಅಂತ ಆರೋಗ್ಯ ಇಲಾಖೆ ಆಸ್ಪತ್ರೆಯಲ್ಲಿ ಸಹಾಯ ಕೇಂದ್ರ ಓಪನ್ ಮಾಡಿದೆ ಆದರೆ ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ಕೆ ಸಿ ಜನರಲ್ನಲ್ಲಿ ಮಾಹಿತಿ ಕೊಡೋದಕ್ಕೆ ಸಿಬ್ಬಂದಿನೇ ಇಲ್ಲ ಅದು ಹೇಗಿದೆ ಅಂತ ನೀವೇ ನೋಡಿ ಕೆ ಸಿ ಜನರಲ್ ಆಸ್ಪತ್ರೆ ಒಳಭಾಗದಲ್ಲಿರುವಂಥ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ ಇದು ಸಹಾಯ ಕೇಂದ್ರ ಹೆಲ್ಪ್ ಡೆಸ್ಕ್ ಬರುವಂಥ ರೋಗಿಗಳಿಗೆ ಎಲ್ಲಿ ಹೋಗಬೇಕು ವಾರ್ಡ್ ಎಲ್ಲಿದೆ ಜೊತೆಗೆ ಐ ಸಿ ಯು ಘಟಕ ಎಲ್ಲಿದೆ ಎಮರ್ಜೆನ್ಸಿ ವಾರ್ಡ್ ಎಲ್ಲಿದೆ ಇದೆಲ್ಲವನ್ನು ಕೂಡ ಹೇಳಲಿಕ್ಕೆ ಮತ್ತು ಎಲ್ತ್ ಕಾರ್ಡ್ಗಳು ಅಪ್ಲೈ ಆಗ್ತಾ ಇಲ್ಲವಂತ ಹೇಳಬೇಕು ಈ ವಿಚಾರಗಳನ್ನು ಜನರಿಗೆ ಬರುವಂಥ ರೋಗಿಗಳಿಗೆ ತಿಳಿಸೋದಿಕ್ಕೆ ಅಂತೇಳಿ ಆರೋಗ್ಯ ಇಲಾಖೆ ಕರ್ನಾಟಕ ಸರ್ಕಾರದ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಈ ರೀತಿಯ ಹೆಲ್ಪ್ ಡೆಸ್ಕ್ಗಳನ್ನು ಓಪನ್ ಮಾಡಿದರೆ ಯಾರೂ ಕೂಡ ಸಿಬ್ಬಂದಿ ಇಲ್ಲ ಇದು ಉಪಯೋಗ ಆಗ್ತಲ್ಲ ಚೆನ್ನಾಗೇ ಮಾಡಿದ್ದಾರೆ ಆದರೆ ಇಲ್ಲಿ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡು ರೋಗಿಗಳಿಗೆ ಇಲ್ಲದೆ ಈ ಯೋಜನೆ ಸಾಧ್ಯತೆ ಇದೆ ಎಸ್ ಸರ್ಕಾರಿ ರಜೆ ದಿನಗಳಲ್ಲಿ ಕೂಡ ಆಸ್ಪತ್ರೆಗೆ ರೋಗಿಗಳು ಬರ್ತಾರೆ ಆ ಟೈಮ್ನಲ್ಲೂ ಕೂಡ ಸಿಬ್ಬಂದಿಯನ್ನ ನಿಯೋಜನೆ ಮಾಡಬೇಕು ಆದರೆ ಸಹಾಯ ಕೇಂದ್ರಗಳಲ್ಲಿ ಅಂತಹ ವ್ಯವಸ್ಥೆನೇ ಆಗಿಲ್ಲ ಮಾಹಿತಿ ಕೊಡೋದಕ್ಕೆ ಯಾರು ಇಲ್ಲ ಅಂತ ರೋಗಿಗಳು ಆರೋಪಿಸ್ತಾ ಇದ್ದಾರೆ ಇರಲೇಬೇಕು ಸರ್ ಯಾರು ಇಲ್ಲ ಯಾರು ಕೇಳೋದು ನಾವು ಯಾರ ಹತ್ರ ಹೋಗೋದು ಯಾರಾದರೂ ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೂ ಯೂಸ್ ಆಗುತ್ತೆ ಅದೇ ಏನಾದರೂ ಕೇಳ್ಬೇಕಂದ್ರೆ ಹೋಗ್ಬೇಕು ನಾವು ಯಾರು ಇಲ್ಲ ಇವಾಗ ಸದ್ಯಕ್ಕೆ ನೋಡಿದ್ದೀವಿ ನಾನು ಮೂರು ದಿವ್ಸ ಇಲ್ಲಿ ಬಂದು ನನಗೂ ಮೂರು ದಿವಸನೇ ಇಲ್ಲ ಯಾರು ಇಲ್ಲ ಏನು ಯಾರು ಕೇಳ್ ಕೇಳ ಕಲ್ತಿಲ್ಲ ಬರ್ತಾರೆ ಭಾನುವಾರ ಯಾರು ಇಲ್ಲ ಕೇಳಿದ್ರೆ ಭಾನುವಾರ ನರ್ಸ್ ಬರ್ತಾ ಇಲ್ಲ ಯಾರು ಇಲ್ಲ ನಾವು ಹುಡುಕಾಡ್ತಾ ಹೇಳ್ತಾರೆ ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಹಾಯ ಕೇಂದ್ರ ನಿರ್ಮಾಣ ಮಾಡಿದ್ದು ಅಲ್ಲಿ ಖಾಲಿ ಖಾಲಿ ಆಗಿದೆ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇಲ್ಲ ಕೂಡಲೇ ಎಚ್ಚೆತ್ತು ಸಿಬ್ಬಂದಿ ನೇಮಕ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಆಗುವಂತೆ ಮಾಡ್ತಾರಾ ಕಾದು ನೋಡ್ಬೇಕಾಗಿದೆ ಲೋಕೇಶ್ ಕೋಡ್ಗಾದಾಲ ಪಬ್ಲಿಕ್ ಟಿವಿ ಬೆಂಗಳೂರು